ಮೊದಲಿಗೆ ಇನ್ಫ್ಯಾಕ್ಚುಯೇಷನ್ ಅಂತಂದ್ರೆ ಏನು, ಯಾರಿಗೆ ಯಾರ ಮೇಲೆ ಬೇಕಾದ್ರೆ ಅತಿಯಾದ ವ್ಯಾಮೋಹ ಆಗ್ಬಹುದು. ಒಂದು ಮಹಿಳೆ ಜೀವನದಲ್ಲಿ ಎಷ್ಟು ಮಟ್ಟಿಗೆ ದುಷ್ಪರಿಣಾಮವನ್ನು ಬೀರುತ್ತೆ ಸಾಧ್ಯ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದ್ರೆ ಹತ್ತಾರು ಜನ ಜೊತೆ ನಾವು ಬೆಳೆದಾಗ ಅಷ್ಟೇ ಒಂದು ರಿಲೇಶನ್ಶಿಪ್ ಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಫ್ರೀಡಮ್ ಇಸ್ ಇಂಪಾರ್ಟೆಂಟ್, ಬಟ್ ಅದನ್ನ ಅದು ಮಿಸ್ಯೂಸ್ ಅಂತ ಬಂದಾಗ ಸಮಸ್ಯೆಗಳು ಬರಬಾರ್ದು ಅನ್ನೋದಾದ್ರೆ ಒಂದು ಅವ್ರದ್ದು ಜೀವನದ ಒಂದು ಗುರಿ ಅಂತ ಇರಬೇಕು. ನನ್ನ ಮಗಳನ್ನ ಚೆನ್ನಾಗಿರ್ಬೇಕು, ಫ್ಯೂಚರ್ ಅಲ್ಲಿ ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅವರು ತುಂಬಾ ಬಿಸಿ ಆಗಿರ್ತಾರೆ. ಈಗ ತಂದೆ ತನ್ನ ಮಗನನ್ನ ಸ್ನೇಹಿತನ ತರನೇ ಟ್ರೀಟ್ ಮಾಡ್ಬೇಕು, ತಾಯಿ ತನ್ನ ಮಗಳನ್ನ ಫ್ರೆಂಡ್ ಅಂತಾನೆ ಟ್ರೀಟ್ ಮಾಡಿದ್ರೆ ಮಾತ್ರನೇ ಆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ತಿಳುವಳಿಕೆ ಇಲ್ಲದೆ ಇರುವಂತಹ ಏಜ್ ಅಲ್ಲಿ ಇನ್ಫ್ಯಾಕ್ಚುಯೇಷನ್ ಆದಾಗ ಸಹಜವಾಗಿ ಸಾಕಷ್ಟು ಮಿಸ್ಟೇಕ್ಸ್ ಗಳು ನಮ್ಮಿಂದ ಆಗ್ತಾ ಹೋಗುತ್ತೆ. ವ್ಯಾಮೋಹ ಇರಬೇಕು, ಅದಕ್ಕೊಂದು ಲಿಮಿಟ್ ಇರಬೇಕು, ಅದು ಪ್ರೀತಿಯಾಗಿ ಇರಬೇಕು, ಅವಾಗಷ್ಟೇ ವ್ಯಾಮೋಹಕ್ಕೆ ಬೆಲೆ ಬರುತ್ತೆ. ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ. ನಮಸ್ಕಾರ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ಇದು ನಿಮ್ಮ ಗೆಳತಿ ಡಾಕ್ಟರ್ ಪುಣ್ಯವತಿ ವಿಶೇಷ ಕಾರ್ಯಕ್ರಮ. ದೈನಂದಿನ ಜೀವನದಲ್ಲಿ ಮಹಿಳೆಯರಿಗೆ ಉಂಟಾಗುವಂತಹ ತೊಳಲಾಟಗಳಿರಬಹುದು ಅಥವಾ ಆಕೆ ಅನುಭವಿಸುವಂತಹ ಸಮಸ್ಯೆಗಳಿರಬಹುದು, ದೈಹಿಕ ಮಾನಸಿಕವಾಗಿ ಆಕೆ ಯಾವ ರೀತಿಯಾಗಿ ಕುಗ್ಗೋಗ್ತಾಳೆ, ಅದಕ್ಕೆ ಏನು ಕಾರಣಗಳು, ಅದಕ್ಕೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು, ಇದೆಲ್ಲದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮವೇ ನಿಮ್ಮ ಗೆಳತಿ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ನಾವೊಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ಕನ್ನು ನಮ್ಮ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇನೆಂದರೆ ಇನ್ಫ್ಯಾಕ್ಚುಯೇಷನ್, ಒಂದು ಅತಿಯಾದಂಥ ಆಕರ್ಷಣೆ ಅಂತ ಹೇಳಬಹುದು. ಅಂದರೆ ಟೀನೇಜಲ್ಲಿ ಮಹಿಳೆ ಈ ರೀತಿಯಾದಂಥ ಒಂದು ಇನ್ಫ್ಯಾಕ್ಚುಯೇಷನ್ಗೆ ಯಾಕೆ ಒಳಗಾಗ್ತಾಳೆ, ಅದರಿಂದ ಆಕೆ ಅನುಭವಿಸುವಂತಹ ತೊಂದರೆಗಳೇನು, ಅದು ಆಕೆ ಮೇಲೆ ಉಂಟು ಮಾಡುವಂತಹ ಪರಿಣಾಮಗಳೇನು, ಇದೆಲ್ಲದರ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್, ಲ್ಯಾಪ್ರೋಸ್ಕೋಪಿ ಸರ್ಜನ್, ಪುಣ್ಯ ಹಾಸ್ಪಿಟಲ್, ಬಸವೇಶ್ವರ ನಗರ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೊಂದು ಬಹಳ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ, ಹಾಗೆ ಇದನ್ನು ತಿಳ್ಕೊಳ್ಳೇಬೇಕು, ಇದ್ರ ಬಗ್ಗೆ ಮಾತನಾಡಲೇಬೇಕಾಗುವಂತಹ ಒಂದು ವಿಚಾರ. ಟೀನೇಜಲ್ಲಿ ಒಂದು ಇನ್ಫ್ಯಾಕ್ಚುಯೇಷನ್ ಅನ್ನುವಂಥದ್ದು ಶುರುವಾಗುತ್ತೆ, ಅದು ಯಾವ ಏಜಲ್ಲಿ ಬೇಕಾದರೂ ಆಗಬಹುದು. ಆದರೆ ಟೀನೇಜಲ್ಲಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಡಿಸಿಷನನ್ನು ತೊಗೋಬೇಕು, ಇದು ಲವ್ ಇನ್ಫ್ಯಾಕ್ಚುಯೇಷನ್ ಅನ್ನೋದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಸೊ ಹಾಗಾಗಿ ಮೊದಲಿಗೆ ಈ ಇನ್ಫ್ಯಾಕ್ಚುಯೇಷನ್ ಅಂತಂದರೆ ಏನು ಡಾಕ್ಟರ್, ಯಾವ ರೀತಿ ಇದನ್ನು ಡಿಸ್ಕ್ರೈಬ್ ಮಾಡ್ತೀರಿ? ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕೇನೆ, ಬಟ್ ಇಟ್ಸ್ ಡಿಫಿಕಲ್ಟ್ ಟಾಪಿಕ್ ಆಲ್ಸೋ ಟು ಎಕ್ಸ್ಪ್ಲೈನ್. ಯಾಕಂದರೆ ಒಂದು ಇನ್ಫ್ಯಾಚುಯೇಷನ್ ಅಂದರೆ ಒಂದು ಅತಿಯಾದ ವ್ಯಾಮೋಹ, ಸರ್ಟ್ ಆಫ್ ಒಂದು ಅಬ್ಸೆಸಿವ್ನೆಸ್. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಯಾರಿಗೆ ಯಾರ ಮೇಲೆ ಬೇಕಾದ್ರೆ ಅತಿಯಾದ ವ್ಯಾಮೋಹ ಆಗ್ಬೋದು. ಈಗ ಏನು ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರೆ, ಈಗ ಹೌ ಫಾರ್ ಇಟ್ ಇಸ್ ಟ್ರೂ ಗೊತ್ತಿಲ್ಲ ಅಲ್ವಾ. ಎಲ್ಲ ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ದೆಲ್ಲ ದೇ ಹ್ಯಾವ್ ನಾಟ್ ಎಂಡೆಡ್ ಅಪ್ ವಿತ್ ಇನ್ ಅ ಹ್ಯಾಪಿ ಲೈಫ್ ಲೇಟರ್. ಸೊ ಎಲ್ಲೋ ಒಂದು ಕಡೆ ಇನ್ಫ್ಯಾಚುಯೇಷನ್ ಅದು ಕ್ವೈಟ್ ಕಾಮನ್ ಇನ್ ಯಂಗ್ ಏಜ್ ಆರ್ ಟೀನೇಜರ್ಸ್ ಅವ್ರಿಗೆ. ಈಗ ಎಸ್ಪೆಷಲಿ ಮಹಿಳೆಯರಿಗೆ ಏನಾಗುತ್ತೆ, ಒಂದ್ಸರಿ ಆ ಬಾಡಿಲಿ ಚೇಂಜಸ್ ಆಗ್ತಾ ಹೋಗುತ್ತೆ, ಒನ್ ಶಿ ಅಟೆನ್ಸ್ ಪ್ಯುಬರ್ಟಿ, ಆಮೇಲೆ ಹಾರ್ಮೋನ್ ಗ್ರೋತ್ ಜಾಸ್ತಿ ಇರುತ್ತೆ, ಬಾಡಿ ಗ್ರೋತ್ ಆಗಲಿಕ್ಕೋಸ್ಕರ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಡ್ಯೂ ಟು ದಟ್ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ಸು ಅವಳಿಗೆ ಏನನ್ಸುತ್ತೆ, ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್, ಸಮ್ಥಿಂಗ್ ಲುಕ್ಸ್ ಬ್ಯೂಟಿಫುಲ್, ಇಟ್ ಈಸ್ ಅಟ್ರಾಕ್ಟಿವ್, ಆ ಥರ ಏನೋ ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಅದು ಇಷ್ಟ ಆಗುತ್ತೆ. ಸೊ ಆ ಸಹಜವಾಗಿರುತ್ತೆ, ಅಲ್ಲಿ ನಿಜವಾದ ಪ್ರೀತಿ ಇರುತ್ತಾ, ನಿಜವಾಗ್ಲೂ ಕೊನೆವರೆಗೂ ಒಂದು ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋ ವ್ಯಕ್ತಿನ ಅವರು ಅಂತಲೂ ತಿಳಿದು ಅನಲೈಸ್ ಮಾಡುವಷ್ಟು ಕೆಪಾಸಿಟಿ ಆ ಏಜ್ನಲ್ಲಿ ಖಂಡಿತ ಇರಲ್ಲ. ಓನ್ಲಿ ಶಾರ್ಟ್ ಟರ್ಮ್ ಫೀಲಿಂಗ್ ಅಷ್ಟೇ ಅದು. ಸೊ ಯಾವುದೋ ಒಂದು ವ್ಯಕ್ತಿ ಇರ್ಬೋದು, ಒಂದು ಅಪೋಸಿಟ್ ಸೆಕ್ಸ್ ವ್ಯಕ್ತಿ, ಅವರ ಏಜು ಅಥವಾ ಅವ್ರು ಯಾವ ಎನ್ವೈರ್ಮೆಂಟಲ್ಲಿದ್ದಾರೆ, ಎಂತಹ ವ್ಯಕ್ತಿ ಯಾವ ಪೊಸಿಷನಲ್ಲಿದ್ದಾರೆ, ಅದೇನೂ ಗಮನಕ್ಕಿಲ್ಲದೆ ಆ ಪರ್ಸನಾಲಿಟಿ ಇಷ್ಟ ಆಗುತ್ತೆ ಅವ್ರಿಗೆ. ಅಂದರೆ ಯಾರೋ ಒಬ್ಬರು ಒಂದು ಅಚೀವರ್ ಇರ್ಬೋದು, ಅವ್ರ ಏಜ್ ಗ್ಯಾಪ್ ಎಷ್ಟೋ ಇರ್ಬೋದು, ಇವರು 16 ವರ್ಷದಿರ್ಬೋದು, ಅವ್ರು 60 ವರ್ಷದವ್ರು ಇರ್ಬೋದು, ಅವ್ರ ಪರ್ಸನಾಲಿಟಿ ಅಂದರೆ ಅವ್ರ ಬಿಹೇವಿಯರು, ಅವ್ರ ಪೊಸಿಷನ್, ಅವ್ರು ಮಾಡ್ತಾ ಇರುವಂಥ ಜವಾಬ್ದಾರಿ ಇರ್ಬೋದು, ಅವ್ರ ಹವ್ಯಾಸಗಳಿರ್ಬೋದು, ಅವರು ಬೇರೆಯವ್ರನ್ನ ಅಥವಾ ಇವರನ್ನು ಅಪ್ರೋಚ್ ಮಾಡೋ ರೀತಿ ಇರ್ಬೋದು, ಅದನ್ನು ಅವ್ರು ಲೈಕ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಅದರಲ್ಲಿ ಏನು ಪ್ರೀ ರಿಕ್ವಿಸಿಟು, ದ ಅದರ್ ಫೆಲೋ ಶುಡ್ ಲವ್ ಮೀ ಆರ್ ಲೈಕ್ ಮೀ ಅಂತ ಏನು ನೆಸೆಸಿಟಿ ಇರೋಲ್ಲ, ಇಟ್ಸ್ ಒನ್ ವೇ ಇರ್ಬೋದು. ಆ ವ್ಯಕ್ತಿ ಮಾತ್ರ, ಈ ಮಹಿಳೆ ಮಾತ್ರ ಅವ್ರನ್ನ ಇಷ್ಟಪಡ್ತಾ ಇರ್ಬೋದು, ಅವ್ರನ್ನ ಪರ್ಸನಲಿ ಫಾಲೋ ಮಾಡ್ತಾರೆ, ಅವರು ದಿನಚರಿ ಹೇಗಿರುತ್ತೆ, ಅವರು ಏನು ಮಾಡ್ತಾರೆ, ಏನು ಊಟ ಮಾಡ್ತಾರೆ, ಏನು ಬಟ್ಟೆ ಹಾಕ್ತಾರೆ, ಹೇಗೆ ಕೂತ್ಕೊಳ್ತಾರೆ, ಹೇಗೆ ನಿಂತ್ಕೊಳ್ತಾರೆ, ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಏನಂದರೆ ಹಿಸ್ ಬಿಹೇವಿಯರ್ ವಿಲ್ ಬಿ ಕಾಪಿಡ್ ಆ ಥರ. ಅಂದ್ ಎವ್ರಿ ಟೈಮ್ ಆ ವ್ಯಕ್ತಿ ಅಂದರೆ ಪ್ರತಿಯೊಂದು ವರ್ಕಲ್ಲೂ ಅವ್ರನ್ನ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅಂದರೆ ಅದು ಅತಿಯಾದ ವ್ಯಾಮೋಹ. ಮತ್ತು ಆ ವ್ಯಕ್ತಿ ಕಣ್ಣಿಂದ ಹರ ಐಸೈಟಿಂದ ಆಚೆ ಆಚೆ ಹೋದ್ರೂ ಶಿ ಕೆನಾಟ್ ಟಾಲರೇಟ್, ಆ ಥರದ್ದು ಒಂದು ಅಬ್ಸೆಸಿವ್ನೆಸ್ ಇರುತ್ತೆ. ಸೊ ಅದನ್ನು ಇನ್ಫ್ಯಾಚುಯೇಷನ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ತುಂಬ ಅರ್ಲಿ ಏಜಲ್ಲಿ ನೀವು ಹೇಳ್ದಂಗೆ ಅದು ಏನು ಅಂತ ತಿಳ್ಕೊಳ್ಳೋಕೆ
ಗೊತ್ತಾಗದೇ ಇರೋಂಥ ಏಜಲ್ಲೇ ಈ ಈ ಒಂದು ಇನ್ಫ್ಯಾಕ್ಚುರೇಷನ್ ಅನ್ನುವಂಥದ್ದು ಶುರುವಾಗುವಂಥದ್ದು. ನಾವೇ ಲೈವ್ ಎಕ್ಸಾಂಪಲ್ಸ್ ನೋಡಿದ್ದೀವಿ, ಎಷ್ಟೋ ಜನ ಹೆಣ್ಮಕ್ಳು ಇನ್ಫ್ಯಾಕ್ಚುರೇಷನ್ಗೆ ಒಳಗಾಗಿ ರಾಂಗ್ ಡಿಸಿಷನ್ ತೊಗೊಂಡು ಆಮೇಲೆ ಅವರ ಜೀವನೇ ಕಂಪ್ಲೀಟಾಗಿ ಹಾಳಾಗಿರುವಂಥ ಸಾಕಷ್ಟು ಉದಾಹರಣೆಗಳಿದೆ. ಸೊ ಹಾಗಾಗಿ ಇದು ಒಂದು ಮಹಿಳೆ ಜೀವನದಲ್ಲಿ ಎಷ್ಟು ಮಟ್ಟಿಗೆ ದುಷ್ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ, ಆಕೆ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ? ಖಂಡಿತ ದುಷ್ಪರಿಣಾಮಗಳು ಬೀರ್ಬೇಕು. ಇತ್ತೀಚಿನ ದಿನಗಳಲ್ಲಿ ತಾವೇ ಹೇಳಿದಂಗೆ ಒಟ್ಟು ಕುಟುಂಬಗಳ ಒಂದು ಅವಿಭಾಜ್ಯ ಕುಟುಂಬ ಅಂತ ಏನು ಹೇಳ್ತೀವಿ, ಆ ಒಂದು ಸಿಸ್ಟಮ್ ಇವತ್ತಿನ ದಿವಸ ಇಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿರೋದು, ಗಂಡ ಹೆಂಡತಿ ಮಗು ಆ ಒಂದು ಪರಿಸ್ಥಿತಿನ ನಾವೆಲ್ಲ ಬದುಕ್ತಾ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ಒಟ್ಟು ಕುಟುಂಬದ ಪದ್ಧತಿ ಯಾಕೆ ನಾವು ಇವತ್ತು ಬೇಕು ಅಂತ ಹೇಳೋದಂದರೆ, ನೀವು ರಿಲೇಷನ್ಶಿಪ್ಸ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ 6 ಜನ ಜೊತೆ ನಾವು ಬೆಳೆದಾಗಷ್ಟೇ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಗೊತ್ತಾಗತ್ತೆ ನಮಗೆ. ಇಲ್ಲಿ ಏನಾಗುತ್ತೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದಾಗ ಗಂಡ ಹೆಂಡತಿ ಬ್ಯುಸಿ ಇರ್ತಾರೆ, ಕೆಲಸ ಇರ್ತಾರೆ, ಮಗು ಎಲ್ಲ ಒಂದು ಕಡೆ ಎಜುಕೇಷನ್ ಮಾಡುತ್ತೆ ಬರುತ್ತೆ, ಎಷ್ಟೋ ಸರಿ ಹಾಸ್ಟೆಲ್ಗಳಲ್ಲಿ ಬಿಟ್ಬಿಟ್ಟು ಇವರು ವರ್ಕ್ ಮಾಡೋ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಈ ಥರ ಇದ್ದಾಗ ಅವ್ರಿಗೆ ಆ ಒಂದು ಟೀನೇಜ್ ಬಂದಿರುವಂಥ ಹುಡುಗಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರಿಗೇನಾಗುತ್ತೆ ಅವ್ರ ಪ್ರಾಬ್ಲಮ್ಸನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಷ್ಟು ಕ್ಲೋಸ್ನೆಸ್ ಎಲ್ಲೂ ಇರಲ್ಲ. ಸೊ ಆವಾಗ ಶೀಲ್ ಇಮ್ಯಾಜಿನ್ ಥಿಂಗ್ಸ್, ಶೀಲ್ ಅಸ್ಯೂಮ್ ಥಿಂಗ್ಸ್, ಆ್ಯಂಡ್ ಆಪೋಸಿಟ್ಟು ಇರ್ಬೋದು, ಹುಡುಗಿನೇ ಹಾಕಬೇಕು ಪ್ರತಿ ಸರಿ ಅಂತೇನಲ್ಲ, ಹುಡುಗನೂ ಇರ್ಬೋದು ಆ ಕಡೆ. ಸೊ ಅಲ್ಲಿ ಏನಾಗುತ್ತೆ, ಅವರು ದೇ ಇಮ್ಯಾಜಿನ್ ಲಾಟ್ ಆಫ್ ಥಿಂಗ್ಸ್, ಆ ಈಸ್ ಅಸಂಪ್ಷನ್ ಏನಿರ್ತದೆ ಅದನ್ನು ರಿಯಾಲಿಟಿ ಅಂತ ಅಂದ್ಕೊಳ್ತಾರೆ, ದಟ್ ಈಸ್ ನಾಟ್ ದ ರಿಯಾಲಿಟಿ ಅದರ್ವೈಸ್. ಸೊ ಇಲ್ಲಿ ಇನ್ಫ್ಯಾಚುರೇಷನಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಇವರು ಇನ್ಫ್ಯಾಚುರೇಷನ್ ಆಗಿದೆ ಅನ್ನೋತ್ತ ರಿಯಲೈಸ್ ಆಗೋದಕ್ಕೂ ಮುಂಚೆನೇ ಶಿವ್ಡ್ ಅವ್ ಥಾಟ್ ಆಫ್ ಆಯಿತು, ನಾನು ರಾಂಗ್ ಡಿಸಿಷನ್ ಮಾಡ್ತಿರ್ತಾರೆ. ಸೊ ಅದು ಇಟ್ ಮೈಟ್ ಲೇಟರ್ ಗೆಟ್ ಕನ್ವರ್ಟೆಡ್ ಟು ನಿಜವಾದ ಪ್ರೀತಿ ಆಗ್ಬೋದು, ನಿಜವಾದ ಒಳ್ಳೆ ಜೀವನ ಮಾಡಲಿಕ್ಕೂ ಅವಕಾಶ ಇರ್ಬೋದು, ಬಟ್ ಅದಕ್ಕೆ ಮುಂಚೆನೇ ಅವರು ತಪ್ಪುಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಟ್ ಇಲ್ಲಿ ಈ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ಎರಡನೇದು, ಯಾವುದೋ ಒಂದು ವ್ಯಕ್ತಿ ಈಗ ಒಂದು ದೊಡ್ಡ ಸ್ಥಾನಮಾನದಲ್ಲಿರ್ತಾರೆ, ಇವ್ರಿಗೊಂದು ಆ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆ್ಯಂಬಿಷನ್ ಇರ್ತದೆ. ಅಲ್ಲಿ ಟೀನೇಜರೇ ಆಗಬೇಕು ಅಂತಿಲ್ಲ, ಅಡಲ್ಟ್ ಇರ್ಬೋದು, ಮ್ಯಾರಿಡ್ ಮ್ಯಾನ್ ಇರ್ಬೋದು, ಮ್ಯಾರಿಡ್ ವುಮೆನ್ ಇರ್ಬೋದು, ಯಾವುದೇ ವ್ಯಕ್ತಿ ಆದ್ರೂ ಆ ಒಂದು ಅಚೀವ್ಮೆಂಟ್ ಇವ್ರು ಮಾಡಬೇಕು ಅಂತನೋ, ಅಥವಾ ಅವ್ರು ಮಾಡಿರೋ ಅಚೀವ್ಮೆಂಟು, ಅವರಿರೋ ಪೊಸಿಷನ್ಸು, ಅವ್ರ ಬಿಹೇವಿಯರು, ಅವ್ರ ಪರ್ಸನಾಲಿಟಿ ಇವ್ರಿಗೆ ಲೈಕ್ ಆಗ್ಬೋದು, ತುಂಬ ವ್ಯಾಮೋಹ ಬೆಳೆಸ್ಕೋತಾರೆ. ಅವರು ಏನೇನು ಮಾಡ್ತಿರ್ತಾರೋ ಅದನ್ನು ಇವರು ಅಡವಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡೋದು, ಅವ್ರನ್ನ ಫಾಲೋ ಮಾಡುವಂಥದ್ದು ಲೈಫ್ನಲ್ಲಿ, ಈ ಥರದ್ದು ಒಂದು ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಅದರಲ್ಲೇ ಅವ್ರ ಜೀವನ ಟೈಮನ್ನು ತೊಡಗಿಸ್ಕೊಳ್ಳೋದ್ರಿಂದ ಅವ್ರದ್ದು ಬೇರೆ ಜವಾಬ್ದಾರಿಗಳು ಏನಿರುತ್ತೆ, ಬೇರೆ ಅವ್ರ ಬಗ್ಗೆ ಅವ್ರು ಕೇರ್ ತೊಗೊಳ್ಳೋವಂಥದ್ದನ್ನು ಸಹ ಅವ್ರು ಅಸಡ್ಡೆ ಮಾಡ್ತಾರೆ, ಅವ್ರ ಜವಾಬ್ದಾರಿಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಫ್ಯಾಮಿಲಿ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಇನ್ವೇರಿಬ್ಲಿ ಒನ್ಸ್ ಅ ಫ್ಯಾಮಿಲಿ ಲೈಫ್ ಗೆಟ್ಸ್ ಡಿಸ್ಟರ್ಬ್ಡ್ ಅಂತಂದರೆ ಆ ಪರ್ಟಿಕ್ಯುಲರ್ ಲೇಡಿ ಕೆನಾಟ್ ಲೀವ್ ನಾರ್ಮಲಿ. ಈಗ ಸಿನಿಮಾಗಳಲ್ಲೂ ನಾವು ನೋಡಿದ್ದೀವಿ, ಈಗ ಏನು 22 ವರ್ಷ 23 ವರ್ಷದ ಹುಡುಗ ಈಗ 55 ವರ್ಷ 60 ವರ್ಷದವಳನ್ನ ಲೈಕ್ ಮಾಡ್ತಾರೆ. ಅಲ್ಲಿ ಏನಿರುತ್ತೆ ಅಂದರೆ ಆಕೆ ಒಂದು ಆರ್ಟಿಸ್ಟು, ಅದು ತುಂಬ ಇಷ್ಟ ಇವನಿಗೆ, ಅವಳ ಬಿಹೇವಿಯರು, ಅವಳ ಸಿನಿಮಾಗಳಲ್ಲಿ ಮಾಡೋವಂಥ ರೋಲು, ಅವಳ ಅಪಿಯರೆನ್ಸು ಇಷ್ಟೂ ಲೈಕ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಏಜ್ ಅನ್ನೋದು ಬರದೇ ಇರೋದಲ್ಲ, ಅಲ್ಲಿ ಮ್ಯಾಟರೇ ಆಗಲ್ಲ. ಸೊ ದಟ್ ಈಸ್ ಇನ್ಫ್ಯಾಚುಯೇಷನ್. ಅಲ್ಲಿ ಯಾವುದೇ ಥರ ಅದು ಪ್ರೀತಿ ಇದೆ ಅನ್ನೋದಕ್ಕಿಂತ ತುಂಬ ವ್ಯಾಮೋಹ. ಈಗ ಆಕೆ ಅಷ್ಟು ದೊಡ್ಡವಳು ಇರ್ತಾಳೆ, ಬಟ್ ಅಲ್ಲಿ ಅಪೋಸಿಟ್ ಸೈಡಲ್ಲಿ ಏನಾಗುತ್ತೆ, ಅವ್ರಿಗೆ ಯಾವುದೇ ರೀತಿ ಆ ಥರದ ವ್ಯಾಮೋಹ ಇವ್ರ ಮೇಲೆ ಇರಲ್ಲ, ಬಟ್ ಇವ್ರದ್ದು ಅಸಂಪ್ಷನ್ ಅಷ್ಟೇ. ಡಾಕ್ಟರ್, ಈಗಿನ ಜನ್ರೇಷನ್ ಅವ್ರಿಗೆ ಸಿಗ್ತಾ ಇರುವಂಥ ಅತಿಯಾದ ಒಂದು ಫ್ರೀಡಮ್ ಕೂಡ ಈ ರೀತಿ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಅಥವಾ ರಾಂಗ್ ಡಿಸಿಷನ್ಗಳು ಮಾಡ್ಕೊಳ್ಳೋದಕ್ಕೆ ಅಥವಾ ಲೈಫೇ ಒಂದು ರೀತಿ ಥ್ರೆಟ್ ಆಗೋ ಲೆವೆಲ್ಗೆ ಹೋಗೋದಕ್ಕೆ ಕಾರಣ ಅಂತ. ಯಾಕಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಸ್ಕೂಲ್ಗಳಲ್ಲೇ ಮೊಬೈಲ್ ಸಿಕ್ಬಿಡುತ್ತೆ, ಇಂಟರ್ನೆಟ್ ಏನು ಬೇಕಾದರೂ ಸರ್ಚ್ ಮಾಡ್ಬೋದು, ಯಾರ ಹತ್ರ ಬೇಕಾದರೂ ಮಾತಾಡೋಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಅಫ್ಕೋರ್ಸ್ ಫ್ರೀಡಮ್ ಇಸ್ ಇಂಪಾರ್ಟೆಂಟ್, ಬಟ್ ಅದನ್ನ ಮಿಸ್ಯೂಸ್ ಅಂತ ಬಂದಾಗ, ಆ ಫ್ರೀಡಮ್ನ ಮಿಸ್ಯೂಸ್ ಮಾಡಿಕೊಂಡಾಗ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ಗಳು ಆಗ್ಬೋದು, ಸಾಧ್ಯತೆ ಆಗ್ಬೋದು. ಈಗಾಗಲೇ ಹೇಳ್ದಂಗೆ ತಂದೆ ತಾಯಿ ಟೈಮ್ ಕೊಡೋಕ್ಕಾಗದೇ ಇರ್ಬೋದು, ಒಬ್ಬರೇ ಇರ್ತಾರೆ, ಒಂದೇ ಮಗು ಇರುತ್ತೆ, ಕಾಮನ್ನಾಗಿ ಆಗುವಂಥದ್ದು. ಮತ್ತು ನೀವು ಹೇಳ್ದಂಗೆ ಸಿಕ್ಕಾಬಟ್ಟೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇವತ್ತು, ಸೊ ಎಲ್ಲನೂ ಅವೈಲಬಿಲಿಟಿ ಏನು, ವಿತ್ ಇನ್ ಒನ್ ಕ್ಲಿಕ್ಕಲ್ಲಿ ದೇ ಗೆಟ್ ಮೋಸ್ಟ್ ಆಫ್ ದ ಇನ್ಫಾರ್ಮೇಷನು. ಕನೆಕ್ಟಿವಿಟಿ ಇಸ್ ಬೆಟರ್, ಯಾರು ಯಾರಿಗೆ ಬೇಕಾದ್ರೆ ಫೋನ್ ಮಾಡ್ಬೋದು, ಇವಾಗಿರೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಯಾರ್ಯಾರು ಯಾರಿಗೆ ಬೇಕಾದ್ರೆ ಕನೆಕ್ಟಿವಿಟಿ ಆಗ್ತಾರೆ. ಸೊ ಎಲ್ಲೋ ಒಂದು ಕಡೆ ಫೋಟೋ ನೋಡಿನೋ, ಅವ್ರದ್ದು ಇನ್ಫಾರ್ಮೇಷನಲ್ಲಿ ಇರೋವಂಥದ್ದು, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಫೇಕ್ ಯಾರೂ ಅನಲೈಸ್ ಮಾಡೋ ಕೆಪಾಸಿಟಿ ಇರಲ್ಲ. ಸೊ ವಾಟ್ ಎವರ್ ಇಟ್ ಈಸ್ ಸೀನ್ ಈಸ್ ರಿಯಾಲಿಟಿ ಅಂತ ಅಂದ್ಕೊಳ್ಳೋದು ಈ ಒಂದು ಇದರಲ್ಲಿ. ಮತ್ತು ಆ ಬಾಂಧವ್ಯ ಇಲ್ಲದೆ ಇದ್ದರೆ ಫ್ಯಾಮಿಲಿನಲ್ಲಿ ಏನಾಗುತ್ತೆ, ಆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ.
ಒಂದು ಅವ್ರಿಗೆ ಅವ್ರದೇ ಆದ ಒಂದು ಪಿಯರ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರಬೇಕು, ಏನೋ ಕಷ್ಟ ತಾಪತ್ರಯ ಫ್ರೀ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ. ಸೊ ಹಾಗಾಗಿ ಏನಂದರೆ ಈ ಥರ ಸಮಸ್ಯೆಗಳು ಬರಬಾರ್ದು ಅನ್ನೋದಾದರೆ ಒಂದು ಅವ್ರದ್ದು ಜೀವನದ ಒಂದು ಗುರಿ ಅಂತ ಇರಬೇಕು. ನಾನು ಜೀವನದಲ್ಲಿ ಈ ಥರದ್ದೇನೋ ಒಂದು ಮಾಡಬೇಕು, ನಾನು ಹಂತ ಹಂತವಾಗಿ ಇದನ್ನು ಪ್ರಯತ್ನ ಮಾಡಬೇಕು, ನನಗೆ ಒಂದು ಜವಾಬ್ದಾರಿ ಇದೆ, ಅಥವಾ ನನ್ನ ಜೀವನದಲ್ಲಿ ಏನೆಲ್ಲ ನಾನು ಮಾಡ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಈ ಥರ ತಪ್ಪು ತಿಳುವಳಿಕೆ ಮಾಡ್ಕೊಳ್ಳೋಂಥದ್ದು ಇರಲಿ. ಎಲ್ಲರ ಮೇಲೆ ವ್ಯಾಮೋಹ ಇರಬೇಕು, ವ್ಯಾಮೋಹ ಒಂದು ಕಾಮನ್ ಇರುತ್ತೆ. ಮತ್ತೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನು ಮಾಡಿಬಿಡ್ತಾರೆ ಅಂತಂದರೆ, ನಮಗಿರೋದೇ ಒಂದು ಮಗು ಅಥವಾ ಎರಡು ಮಕ್ಕಳು, ನಾವು ಸಂಪೂರ್ಣ ಫ್ರೀಡಮ್ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ಫ್ರೀಡಮ್ ಕೊಡ್ತಾರೆ, ಮತ್ತೊಂದು ಅವ್ರ ಕರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಲೈಕ್ ನನ್ನ ಮಗಳನ್ನ ಚೆನ್ನಾಗಿರಬೇಕು, ಫ್ಯೂಚರಲ್ಲಿ ನನ್ನ ಮಗ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅವರು ತುಂಬ ಬಿಸಿ ಆಗಿಬಿಡ್ತಾರೆ. ಸೊ ಮಕ್ಕಳಿಗೆ ಟೈಮ್ ಕೊಡುವಂಥದ್ದು ಖಂಡಿತ ಇಂಪಾರ್ಟೆಂಟ್ ಇರುತ್ತೆ. ಅಫ್ಕೋರ್ಸ್ ಮಕ್ಕಳಿಗೆ ಪ್ರಯಾರಿಟೈಸ್ ಮಾಡಬೇಕು, ಇರೋ ಫ್ರೀ ಟೈಮ್ನ ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇವಾಗ ಏನಾಗುತ್ತೆ, ಒಂದು ಟೀನೇಜ್ ಗರ್ಲ್ ಅಥವಾ ಬಾಯ್ ಅಂದರೆ ಈಗ ತಂದೆ ತನ್ನ ಮಗನನ್ನು ಸ್ನೇಹಿತನ ಥರನೇ ಟ್ರೀಟ್ ಮಾಡಬೇಕು, ತಾಯಿ ತನ್ನ ಮಗಳನ್ನು ಫ್ರೆಂಡ್ ಅಂತಲೇ ಟ್ರೀಟ್ ಮಾಡಿದ್ರೆ ಮಾತ್ರನೇ ಆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಈಸಿ ಇರುತ್ತೆ. ಎಲ್ಲನೂ ಮಕ್ಕಳು ತಂದೆ ತಾಯಿಯಲ್ಲಿ ಟೀನೇಜರ್ಸ್ ಬಂದು ಹೇಳ್ಕೊಳ್ಳಲ್ಲ, ಅಟ್ಲೀಸ್ಟ್ ಅವ್ರಿಗೆ ಅನ್ಸೋ ಫೀಲಿಂಗ್ ಹೇಳ್ಕೊಳ್ಳೋಷ್ಟಾದ್ರು ಫ್ರೀಡಮ್ ಅವ್ರಿಗಿರಬೇಕು. ಮತ್ತು ಅಟ್ ಸೇಮ್ ಟೈಮ್ ಆ ಫ್ರೀಡಮ್ ಏನು ನಾವು ಕೊಟ್ಟಿರ್ತೀವಲ್ಲ ಆ ಫ್ರೀಡಮನ್ನು ಅವರು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಅವ್ರಿಗೂ ಒಂದು ಸೆಲ್ಫ್ ಪಾಲಿಸಿಂಗ್ ಅಂತ ಇರುತ್ತೆ. ನನ್ನನ್ನು ನಾನು ಕಾಪಾಡ್ಕೊಳ್ಬೇಕು ಬೈ ಆಲ್ ಮೀನ್ಸ್ ಅನ್ನೋದು. ಸೊ ಆ ಸೆಲ್ಫ್ ಪಾಲಿಸಿಂಗ್ ಮೊದಲಿಂದನೇ ಚೈಲ್ಡ್ಹುಡ್ಡಿಂದನೇ ಹೇಳ್ಕೊಡ್ತಾ ಹೋಗಬೇಕು. ಎಷ್ಟೋ ಮನೆಗಳಲ್ಲಿ ನನ್ನ ಮಗುಗೆ ಏನೂ ಮಾಡೋಕ್ಕೆ ಬರಲ್ಲ ಅಂತ ಹೇಳೋದು, ನನಗೆ ಆಚೆಗೆ ಹೋಗೋಕ್ಕೆ ಬಿಡಲ್ಲ ಅಂತ ಹೇಳೋದು, ಮಕ್ಕಳ ಜೊತೆ ಬೆರೆಯೋದಕ್ಕೆ ಬಿಡಲ್ಲ, ಅನ್ನೋಂಗಲ್ಲ. ಒಂದು ಮಗು ಆಚೆಗೆ ಹೋದರೆ ಸೇಫಾಗಿ ಮನೆಗೆ ಹೇಗೆ ಬರಬೇಕಂತನೂ ಹೇಳ್ಕೊಡೋದ್ರಿಂದ ಹಿಡಿದು, ಮತ್ತು ತಂದೆ ಆದ ಜವಾಬ್ದಾರಿ, ಒಂದು ಶಾಲೆಗೆ ಹೋಗುತ್ತೆ ಅಂದರೆ ಮಗು ತನ್ನ ಬ್ಯಾಗನ್ನು ರೆಡಿ ಮಾಡಿಕೊಂಡು ತೊಗೊಂಡೋಗಿ ಮತ್ತು ವಾಪಸ್ ಸೇಫಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದು ಯಾವುದ್ಯಾವ್ದು ಎಲ್ಲೆಲ್ಲಿ ಇಡಬೇಕೋ ಅದೇ ಇಡಬೇಕು. ಅಲ್ಲಿಂದ ಶಿಸ್ತಾಗಿ ಬಂತು ಅಂದರೆ ಆ ಮಗುಗೆ ಅರ್ಥ ಆಗತ್ತೆ. ಸೊ ಆ ಒಂದು ಡಿಫ್ರೆನ್ಸು, ಮನೆಯಲ್ಲಿ ತಂದೆ ತಾಯಿ ಇದ್ದರು, ಅಜ್ಜ ಅಜ್ಜಿ ಇದ್ದರು, ಇಲ್ಲ ಎಲ್ಲ ದೊಡ್ಡ ಫ್ಯಾಮಿಲಿ ಇದ್ದಾಗ ಜೊತೆಯಲ್ಲಿ ಅವಾಗವಾಗ ಫ್ಯಾಮಿಲಿ ಗ್ಯಾದರಿಂಗ್ ಅಂತ ಯಾಕೆ ಮಾಡಬೇಕು ಅಂತಂದರೆ, ನನ್ನ ಮನೆ ದೊಡ್ಡದಾಗಿದೆ, ನಾನು ದೊಡ್ಡ ಒಡವೆ ಹಾಕ್ಕೊಂಡಿದ್ದೀನಿ ಅಥವಾ ನನ್ನ ಮಗ ಏನೋ ಅಚೀವ್ಮೆಂಟ್ ಮಾಡಿದೆ ಅನ್ನೋದಲ್ಲ. ಜಸ್ಟ್ ಬಿಲ್ಡ್ ಅ ಗುಡ್ ರಿಲೇಷನ್ಶಿಪ್. ದ ಚೈಲ್ಡ್ ಶುಡ್ ನೋ ತಂದೆ ತಾಯಿ ಅಂದರೆ ಏನು, ಅಜ್ಜಿ ತಾತ ಅಂದ್ರೇನು, ಅಕ್ಕ ತಂಗಿ ಅಂದ್ರೇನು, ಸ್ನೇಹಿತೆ ಅಂದ್ರೇನು, ನೇಬರ್ಸ್ ಅಂದ್ರೇನು, ರಿಲೇಟಿವ್ಸ್ ಅಂದ್ರೇನು, ಆ ಸಂಬಂಧಗಳ ಬಾಂಧವ್ಯನ ಮಕ್ಕಳಿಗೆ ಅರ್ಥ ಮಾಡಿಸೋದ್ರಲ್ಲಿ ವಿ ಆರ್ ಫೇಲ್ಡ್. ಸೊ ಅದನ್ನು ಅರ್ಥ ಮಾಡಿಸ್ಕೊಂಡಾಗ ಮೋಸ್ಟ್ ಆಫ್ ಟೈಮ್ಸ್ ಅರ್ಥ ಆಗುತ್ತೆ. ಮತ್ತು ಅಚೀವ್ಮೆಂಟ್ ಅಂದರೆ ಆ ಮೆಸ್ಮರೈಸ್ ಆಗೋ ಥರದಲ್ಲೂ ಆಗಬಾರ್ದು. ಈಸಿಯಾಗಿ ಯಾರೋ ನೋಡಿಬಿಟ್ಟು ಆಯಿತು, ಯು ಅಪ್ರಿಷಿಯೇಟ್ ದಟ್ ಸಂಬಡಿ ಈಸ್ ಅಚೀವ್ಡ್ ಸಮಥಿಂಗ್, ಸಂಬಡಿ ಈಸ್ ಗುಡ್, ಸಂಬಡಿ ಸಮಥಿಂಗ್, ನೀನು ಏನು ಇಮ್ಯಾಜಿನೇಷನ್ ಮಾಡ್ಕೊಂಡು ಆ ಥರ ವ್ಯಕ್ತಿ ಇದ್ದಾರೆ, ಯು ಅಪ್ರಿಷಿಯೇಟ್. ಅಪ್ರಿಷಿಯೇಷನ್ ಬರಬೇಕೇ ಹೊರತು ಅದನ್ನು ಅಬ್ಸೆಸಿವ್ನೆಸ್ ಆಗಬಾರ್ದು. ಸೊ ಆ ಥರ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಏನಂದರೆ ದಿಸ್ ಇಸ್ ಆಲ್ಸೋ ವಿ ಕನ್ಸಿಡರ್ ಆ್ಯಸ್ ಒನ್ ಸ್ಟೇಜ್ ಬಿಫೋರ್ ಲವ್ ಅಂತ ಅನ್ಕೋಬೋದು. ಈ ವ್ಯಾಮೋಹನೇ ಪ್ರೀತಿಯಾಗಿ ಮುಂದಕ್ಕೆ ಕನ್ವರ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಶಾಲೆಗಳಲ್ಲಿ ಈಗ ಮೆಡಿಕಲ್ ಸ್ಕೂಲ್ಗಳಲ್ಲೆಲ್ಲ ಅಂತಂದರೆ 5.5 years ಡಿಗ್ರಿ ನಮ್ಮದೆಲ್ಲ. ಸೊ ಆ ಥರ ಆದಾಗ ನಿಮಗೆ ಅಟ್ ದ ಏಜ್ ಆಫ್ ಅರೌಂಡ್ 18-19 ಯು ಗೆಟ್ ಇನ್ ಟು ದ ಸಿಸ್ಟಮ್, ಬೈ ದ ಟೈಮ್ ಯು ಫಿನಿಶ್ ವಿಲ್ ಬಿ ಅರೌಂಡ್ 23. ಸೊ ದಟ್ಸ್ ಅ ವೆರಿ ಪ್ರೈಮ್ ಪೀರಿಯಡ್ ಆಫ್ ಎನಿಬಡೀಸ್ ಲೈಫ್. ಸೊ ಅಲ್ಲಿ ಏನಾಗುತ್ತೆ, ವೆನ್ ಯು ಸ್ಟಡಿ ಇನ್ ಸೇಮ್ ಎನ್ವೈರ್ಮೆಂಟ್ ಫಾರ್ ಸೋ ಮೆನಿ ಇಯರ್ಸ್, 5.5-6 years ಅಂದಾಗ ಚಾನ್ಸಸ್ ಆರ್ ದೇರ್, ಇನ್ಫ್ಯಾಚುಯೇಷನ್ ಆಗ್ಬೋದು, ಲವ್ ಆಗ್ಬೋದು, ಆಲ್ ದೀಸ್ ಆರ್ ಪಾಸಿಬಿಲಿಟೀಸ್. ಬಟ್ ಅಲ್ಲಿ ಏನಾಗುತ್ತೆ, ಪ್ರೀತಿ ಅಂತ ಬಂದಾಗ ಕ್ಯಾಲ್ಕುಲೇಷನ್ ಇರುತ್ತೆ. ಅಂದರೆ ಇನ್ ದ ಸೆನ್ಸ್ ಇಬ್ಬರೂ ಒಟ್ಟಿಗೆ ಜವಾಬ್ದಾರಿಗಳು ತೊಗೊಂಡು, ಇಬ್ಬರಲ್ಲಿರುವಂಥ ಸಮಸ್ಯೆಗಳನ್ನು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಮುಂದೆ ಎಲ್ಲ ಜವಾಬ್ದಾರಿಗಳು ನಾವು ತೊಗೊಂಡು ಜೀವನ ಮಾಡ್ಬೋದು ಒಟ್ಟಿಗೆ, ವಿ ಕ್ಯಾನ್ ಲೀಡ್ ಲೈಫ್, ವಿ ಕ್ಯಾನ್ ರೀಚ್ ಅವರ್ ಗೋಲ್ ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡುವಂಥದ್ದು. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಇನ್ಫ್ಯಾಚುಯೇಷನಲ್ಲಿ ಅಲ್ಲೇನಿರೋದಿಲ್ಲ, ಅಲ್ಲೇನಿರುತ್ತೆ, ಒಂದು ವ್ಯಕ್ತಿನ ನೋಡ್ತಾ ಇದ್ದೀನಿ, ಐ ಲೈಕ್ ಹಿಮ್, ಐ ಲೈಕ್ ಹರ್, ಅವ್ರ ಲೈಫ್ ಚೆನ್ನಾಗಿದೆ, ಅವ್ರನ್ನ ನಾನು ಫಾಲೋ ಮಾಡಬೇಕು ಅನ್ನೋದು ಒಂದೇ ಇರುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ಆಲೋಚನೆಯೂ ಸಹ ಇರೋದಿಲ್ಲ ಇನ್ಫ್ಯಾಕ್ಟ್. ಸೊ ಒನ್ಸ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ರಿಯಲೈಸಸ್ ದಿಸ್ ಇಸ್ ನಾಟ್ ದ ಲವ್ ಆರ್ ಪ್ರೀತಿ ಅಥವಾ ಇನ್ನೇನೋ ಜೀವನ ಮಾಡೋಕ್ಕಾಗಲ್ಲ ಅಂದಾಗ ದೇ ಫೀಲ್ ಇಟ್ ಈಸ್ ಫೇಲ್ಡ್. ಮೋಸ್ಟ್ ಆಫ್ ದ ಟೈಮ್ಸ್ ಡಿಪ್ರೆಷನ್ಸ್ ಆಗಿಬಿಡ್ತಾರೆ, ಮಾನಸಿಕ ಖಿನ್ನತೆಗೆ ಒಳಪಡ್ತಾರೆ, ಆಮೇಲೆ ಭಯ ಶುರು ಆಗಿಬಿಡುತ್ತೆ, ಸಮಾಜದಲ್ಲಿ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ ಅನ್ನೋದೊಂದು ಭಯ ಆಗ್ಬೋದು, ಸೂಯಿಸೈಡ್ ಮಾಡ್ಕೊಳ್ಬೋದು. ಹೀಗೆ ಹಲವಾರು ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದಕ್ಕೂ ಅವಶ್ಯಕತೆ ಇರುತ್ತೆ. ಮತ್ತು ಇದನ್ನು ನನ್ನ ಪ್ರಕಾರ ಈ ಥರದೊಂದು ಫ್ಯಾಕ್ಟರ್ಸನ್ನು ನಾವು ಇವತ್ತಿನ ದಿವಸ ಮಕ್ಕಳುಗಳಿಗೆ ಆಗಲಿ, ಟೀನೇಜರ್ಸ್ಗೆ ಆಗಲಿ, ಇವತ್ತು ಸಮಾಜಕ್ಕೆ ಆಗಲಿ ತೋರಿಸೋವಂಥದ್ದು, ಕೌನ್ಸಿಲಿಂಗ್ ಮಾಡುವಂಥದ್ದು, ಮಕ್ಕಳ ಜೊತೆ ಕೂತ್ಕೊಂಡು ಪೇರೆಂಟ್ಸ್ ಮಾತಾಡುವಂಥದ್ದು, ಓಪನ್ ಆಗಿ ಮಾತಾಡಬೇಕು. ಈಗ ತಂದೆ ಆದರೂ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೋಬೇಕು, ನಾನು ನನ್ನ ಮಕ್ಕಳು ನಾನು ಹೇಳ್ದಂಗೆ ಕೇಳಬೇಕು, ಹಂಗಲ್ಲ. ಮಕ್ಕಳು ಪ್ರೀತಿಯಿಂದ ನೋಡ್ಕೊಳ್ಳೋ ಅಂಥದ್ದು,
ಆ ಒಂದು ಬಾಂಧವ್ಯ ಇಲ್ಲ ಅಂದಾಗ ಕಷ್ಟ ಆಗ್ಬಿಡತ್ತೆ. ಸೊ ಎಲ್ಲನೂ ಗಲಾಟೆ ಮಾಡಿ ಜೋರು ಮಾಡಿ ನಾವು ಒಳಪಡಿಸ್ಕೊಳಕ್ಕಾಗಲ್ಲ. ಪ್ರೀತಿಯಿಂದ ಮಾಡಿಸ್ಕೊಳ್ಳೋದು ಎಷ್ಟೊಂದು ಇರ್ತದೆ. ವ್ಯಾಮೋಹ ಇದೇ ರೀತಿ ಆಗಬೇಕು ಅಂತೇನಿಲ್ಲ. ಈಗ ಒಂದು ಮೆಸ್ಮರೈಸ್ ಒಂದು ಯಾವುದು ಫ್ಯಾಮಿಲಿನಲ್ಲಿ ಆಗಿರುವಂಥದ್ದೇನು, 10 ಜನ 11 ಜನ ಒಂದೇ ಫ್ಯಾಮಿಲಿಯವರು ಸುಸೈಡ್ ಮಾಡ್ಕೋತಾರೆ ಫಾರ್ ವಾಟ್ ಎವರ್ ರೀಸನ್ ಇಟ್ ಈಸ್. ಸೊ ಏನೋ ಸಾಲ ಆಗಿತ್ತೋ ಇನ್ನೊಂದಾಗಿತ್ತು, ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಯಾವುದೋ ಆ ಫ್ಯಾಮಿಲಿ ಮೇಲೆ ಟರ್ಬುಲೆನ್ಸ್ ಆಗ್ಬೋದು, ತೊಂದರೆ ಆಗ್ಬೋದು ಅಂದ್ಬಿಟ್ಟು ಒಂದು ವ್ಯಕ್ತಿ ಇಡೀ ಫ್ಯಾಮಿಲಿನ ಚೇಂಜ್ ಮಾಡಿಬಿಟ್ಟು ಆ ಒಂದು ಸೂಸೈಡ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಮಾಡಿಸೋ ವ್ಯಕ್ತಿಗೆ ಅಲ್ಲಿ ಏನಾಗುತ್ತೆ, ದೀಸ್ ಆರ್ ಆಲ್ ಸೈಕೊಲಾಜಿಕಲ್ ಡಿಸಾರ್ಡರ್ಸ್. ಹೇಳಬೇಕಂದ್ರೆ ಇದರಲ್ಲಿ ಏನೂ ಅಲ್ಲಿ ಕಾಯಿಲೆಗಳಿಲ್ಲ, ಏನಿಲ್ಲ. ಎಲ್ಲರೂ ಆ ಒಂದು ನಿರ್ಧಾರಕ್ಕೆ ತೊಗೊಂಡು ಬರಬೇಕು ಅಂದರೆ ಅದು ಒಂದು ಸಾರ್ಟ್ ಆಫ್ ಏನೋ ಹಿಪ್ನೋಟೈಸಿಂಗ್ ಪೀಪಲ್ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಡುತ್ತೆ. ಓ, ನಮ್ಮಿಂದ ಏನೋ ತಪ್ಪಾಗ್ಬಿಟ್ಟಿದೆ, ನಮ್ಗೆ ನಾಳೆ ಏನೋ ತೊಂದರೆ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಬ್ರೈನಲ್ಲಿ ಅವ್ರ ಮೈಂಡಲ್ಲಿ ಬರೋ ಥರ ಮಾಡಿಬಿಟ್ಟು ಅವ್ರಿಗಿಲ್ಲ ಇವ್ನು ಹೇಳ್ದಂಗೆ ನಾನು ಕೇಳಬೇಕು ಅನ್ನೋ ವ್ಯಕ್ತಿ ಮಾಡ್ತಾರೆ. ಸೊ ಆ ಥರ ಆಗೋವಂಥದ್ದು ಬದಲಾವಣೆಗಳಾಗ್ಬೋದು. ಅದು ಬರೀ ಏನೋ ಒಂದು ಅಪೋಸಿಟ್ ಸೆಕ್ಸಲ್ಲೇ ಆಗಬೇಕು ಇನ್ಫ್ಯಾಚುಯೇಷನ್ ಅಂತ ಹೇಳಿದ್ರೆ, ಸೋ ಮೆನಿ ಎಲಿಮೆಂಟ್ಸ್ ಇನ್ ದಟ್. ಸೊ ಆ ಥರ ಇನ್ಫ್ಯಾಚುಯೇಷನ್ ಕ್ಯಾನ್ ಲೀಡ್ ಟು ಎ ಗುಡ್ ಆಲ್ಸೋ, ಬಟ್ ಇನ್ಫ್ಯಾಚುಯೇಷನ್ ಕ್ಯಾನ್ ಲೀಡ್ ಟು ವೆರಿ ರಾಂಗ್ ಡಿಸಿಷನ್ಸ್ ಆ್ಯಂಡ್ ಇಟ್ ಕ್ಯಾನ್ ಟ್ರಬಲ್ ದ ಲೈಫ್. ವಾಟ್ ಈಸ್ ದೇರ್, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳುವಳಿಕೆ ಇಲ್ಲದೆ ಇರುವಂತಹ ಏಜಲ್ಲಿ ಇನ್ಫ್ಯಾಕ್ಚುಯೇಷನ್ ಆದಾಗ ಸಹಜವಾಗಿ ಸಾಕಷ್ಟು ಮಿಸ್ಟೇಕ್ಸ್ಗಳು ನಮ್ಮಿಂದ ಆಗ್ತಾ ಹೋಗುತ್ತೆ, ಮತ್ತು ಅದು ನಮ್ಮ ಲೈಫ್ ಟೈಮ್ ನಾವು ಅದರಿಂದ ಅಯ್ಯೋ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡುವ ಹಂತಕ್ಕೂ ಕೂಡ ಹೋಗುತ್ತೆ. ಹಾಗಾಗಿ ಕೊನೆಯದಾಗಿ ನಿಮ್ಮ ಒಂದಷ್ಟು ಸಲಹೆಗಳು ಏನು ಕೊಡೋಕ್ಕೆ ಇಷ್ಟಪಡ್ತೀರಿ, ಯೂತ್ಸ್ಗಿರಬಹುದು ಅಥವಾ ಟೀನೇಜ್ ಮಕ್ಕಳನ್ನು ಹೊಂದಿರುವಂಥ ಪೇರೆಂಟ್ಸ್ಗಳಿಗಿರಬಹುದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಖಂಡಿತ ಇನ್ಫ್ಯಾಚುಯೇಷನ್ ಅಥವಾ ಅತಿಯಾದ ವ್ಯಾಮೋಹ ಯಾರೂ ಬೆಳೆಸ್ಕೊಳ್ಬಾರ್ದು. ದಟ್ ಈಸ್ ಮೈ ಸಜೆಷನ್. ವ್ಯಾಮೋಹ ಇರಬೇಕು, ಅದಕ್ಕೊಂದು ಲಿಮಿಟ್ ಇರಬೇಕು, ಅದು ಪ್ರೀತಿಯಾಗೇ ಇರಬೇಕು, ಅವಾಗಷ್ಟೇ ವ್ಯಾಮೋಹಕ್ಕೆ ಬೆಲೆ ಬರುತ್ತೆ. ಮತ್ತು ತಂದೆ ತಾಯಿಯವರು ತಮ್ಮದು ಎಷ್ಟೇ ಒತ್ತಡ ಇರಲಿ, ಎಷ್ಟೇ ಕೆಲಸ ಇದ್ರೂ ಮಕ್ಳಿಗೋಸ್ಕರ ಅಂತ ಒಂದು ಸಮಯ ಯಾವಾಗ ಮೀಸಲಿಡ್ತಾರೆ ಅವಾಗ ಮಕ್ಕಳಿಂದ ಆಗುವಂಥ ತಪ್ಪುಗಳನ್ನು ಸರಿಪಡಿಸೋಕ್ಕೆ ಸಾಧ್ಯತೆ ಇರುತ್ತೆ, ಆಗದೆ ಇರೋ ಥರದಲ್ಲಿ ನೋಡ್ಕೊಳ್ಳೋ ಥರದಲ್ಲಿ ಇರುತ್ತೆ. ಲೈಫೆಲ್ಲ ಜೀವನ ಎಲ್ಲ ಸಂಪಾದನೆ ಮಾಡಬೇಕು ಅಥವಾ ನಾನು ದೊಡ್ಡ ಮನೆ ತೊಗೋಬೇಕು, ದೊಡ್ಡ ಕಾರ್ ತೊಗೋಬೇಕು, ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದಲ್ಲ. ಲೈಫಲ್ಲಿ ತುಂಬ ಅತ್ಯಮೂಲ್ಯವಾದ ಒಂದು ಅಂಗ ಅಂತಂದರೆ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಚೆನ್ನಾಗಿರಬೇಕು. ನಿನ್ನ ಕುಟುಂಬನೇ ನೀನು ಚೆನ್ನಾಗಿಟ್ಟಿಲ್ಲ ಅಂದರೆ ಖಂಡಿತ ಅದರಿಂದ ಆಚೆಗೆ ಏನೂ ನಾವು ಅಚೀವ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕುಟುಂಬ ಚೆನ್ನಾಗಿದೆ ಅಂದಾಗ ಅಷ್ಟೇ ಇನ್ನು ಉಳಿದಿದ್ದೆಲ್ಲ ಅಚೀವ್ ಮಾಡಬೇಕಾಗತ್ತೆ. ಖಂಡಿತ ಎಲ್ಲ ಯೂತ್ಗೂ ನಾನು ಹೇಳುವಂಥದ್ದು, ಇನ್ಫ್ಯಾಚುಯೇಷನ್ ಖಂಡಿತ ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿ ಇರ್ಬೋದು ಅಥವಾ ಈ ದೇಶ ಇರ್ಬೋದು ನಿಮ್ಮ ಮೇಲೆ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿ ಹೊರಿಸಿರುತ್ತೆ. ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಮೀರಿ ನೀವು ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಾಗ ಮಾತ್ರ ಈ ಥರದ್ದೆಲ್ಲ ತಪ್ಪುಗಳು ಆಗದಂಗೆ ನೀವು ನೋಡ್ಕೊಳಕ್ಕೆ ಸಾಧ್ಯ ಇರುತ್ತೆ. ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ ಅಂತ ನಾನು ಹೇಳ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಾಳೆ ಮತ್ತೊಂದು ಸಮಸ್ಯೆಯ ಪರಿಹಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.